ಮಂಡ್ಯದ ಸರ್ಎಂವಿ ಕ್ರೀಡಾಂಗಣದಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಮಂಡ್ಯ ಟು ಇಂಡಿಯಾ ಅನ್ನೋ ಘೋಷದೊಂದಿಗೆ ಉದ್ಯೋಗ ಮೇಳ ನಡೆಯತಾ ಇದೆ. ಹೆಚ್ಡಿಕೆ ನೇತೃತ್ವದ ಉದ್ಯೋಗ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಎರಡನೇ ದಿನವೂ ಕೂಡ ಉತ್ತಮ ರೆಸ್ಪಾನ್ಸ್ ಲಭ್ಯ ಆಗಿದೆ. ಇನ್ನು ನಿನ್ನೆ ಆಯ್ಕೆಯಾದಂತ ಉದ್ಯೋಗಾಂಕ್ಷಿಗಳಿಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಲಾಗಿದೆ. ಪ್ರತಿಷ್ಠಿತ ಕಂಪನಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾವೆ. ನಿನ್ನೆಯಿಂದ ಉದ್ಯೋಗ ಮೇಳ ಆರಂಭ ಆಗಿದೆ. ಇವತ್ತು ಇಡೀ ದಿನ ನಡೆಯೋದಕ್ಕಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಇದು. ಬಹಳಷ್ಟು ಪ್ರತಿಷ್ಠಿತ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ವು. ಅದರಲ್ಲಿ ನಿನ್ನೆ ನಡೆದಂತ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಯಾರು ಆಯ್ಕೆ ಆಗಿದ್ದಾರೋ ಅವರಿಗೆ ಆಫರ್ ಲೆಟರ್ ಅನ್ನು ಕೊಡ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಿವಿಧ ಕಂಪನಿಗಳಿಗೆ ಬಹಳಷ್ಟು ಜನ ಯುವಕರು ಆಯ್ಕೆ ಆಗಿದ್ದಾರೆ. ಅವರಿಗೆ ಆಫರ್ ಲೆಟರ್ ಅನ್ನು ಕೂಡ ಕೊಡಲಾಗ್ತಾ ಇದೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ನೆನ್ನೆ ದಿನ ಮಂಡ್ಯದಿಂದ ಇಂಡಿಯಾಗೆ ಅಂತಕಂತ ಒಂದು ಕ್ಯಾಪ್ಷನ್ ಅಲ್ಲಿ ಈ ಒಂದು ಉದ್ಯೋಗದ ಮೇಳದ ಕಾರ್ಯಕ್ರಮಕ್ಕೆ ಚಾಲನೆ ನೀನು ಕೊಟ್ಟಿದ್ದೇವೆ. ಸುಮಾರು 150 ಕ್ಕೂ ಹೆಚ್ಚಿನ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತದರ ಮುಖಾಂತರ 5000 ಕ್ಕೂ ಹೆಚ್ಚಿನ ರಿಜಿಸ್ಟ್ರೇಷನ್ ಇವತ್ತೇನಾಗಿದೆ. ಅದರಲ್ಲಿ ಇವತ್ತಿನ ದಿನ ಸಾಂಕೇತಿಕವಾಗಿ ನಮ್ಮ ವೇದಿಕೆ ಮೇಲೆ ಇರತಕ್ಕಂತ ವಾಸ್ ಕಂಪನಿ ಇರ್ಬೋದು, ಅಲ್ಟ್ರಾ ವೈಟ್ ನ ಟೂ ವೀಲರ್ ನ ಸಂಸ್ಥೆ ಇರ್ಬೋದು, ವಿಶೇಷವಾಗಿ BAL ಸಂಸ್ಥೆ ಇರ್ಬೋದು, ಹೀಗೆ ಹಲವಾರು ಸಂಸ್ಥೆಗಳು ಇವತ್ತು ಸಾಂಕೇತಿಕವಾಗಿ ಹಲವಾರು ನನ್ನ ಸಹೋದರಿ ಸಹೋದರಿಯರಿಗೆ ಉದ್ಯೋಗದ ಪತ್ರಗಳನ್ನು ನೀಡಿದ್ದಾರೆ. ಇದು ಅಂತ್ಯ ಅಲ್ಲ, ಆರಂಭ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರ ಹೃದಯದಲ್ಲಿ ತಾವುಗಳು ಒಂದು ಭರವಸೆಯನ್ನು ನೀಡಬೇಕು ಅಂತಕ್ಕ ಭರವಸೆಯನ್ನು ಇಟ್ಕೋಬೇಕು ಅಂತಕ್ಕಂಥದ್ದನ್ನು ಪ್ರಥಮವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.